ಆಗುವಾಗ ನಿನಗೆ ಏನಾಗ್ತದೆ ಅಂದ್ರೆ ಯು ವಿಲ್ ಬಿ ಸ್ಪಿರಿಚುಲಿ ಸೆನ್ಸಿಟಿವ್ ಯು ವಿಲ್ ಹ್ಯಾವ್ ಅ ಸ್ಪಿರಿಚುವಲ್ ಸೆನ್ಸಿಟಿವ್ ಲೈಫ್ ಯೋಚಿಸಿ ಸ್ಪಿರಿಚುವಲಿ ಸೆನ್ಸಿಟಿವ್ ಲೈಫ್ ನಿನಗೆ ಆ ಸೂಕ್ಷ್ಮತೆ ಬರ್ತದೆ ಓಕೆ ಆತ್ಮಿಕವಾಗಿ ನೀನು ಆ ಸೂಕ್ಷ್ಮತೆಯನ್ನು ಹೊಂದುತ್ತಿ ಓಕೆ ಸೂಕ್ಷ್ಮತೆ ಓಕೆ ಸೂಕ್ಷ್ಮತೆಯನ್ನು ನೀನು ಹೊಂದುತ್ತಿ ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಯಾವ ವಿಷಯದಲ್ಲಿ ನಾನು ಸೂಕ್ಷ್ಮತೆಯನ್ನು ಹೊಂದುತ್ತೇನೆ ತಿರುಗಿ ನಾನು ಮೂರು ವಿಷಯಗಳಲ್ಲಿ ಸೂಕ್ಷ್ಮತೆಯನ್ನು ಹೊಂದುತ್ತೇನೆ ಓಕೆ ಮೂರು ವಿಷಯಗಳಲ್ಲಿ ನಾನು ಸೂಕ್ಷ್ಮತೆಯನ್ನು ಹೊಂದುತ್ತೇನೆ ಮೊದಲನೆಯದು ಯೋಹಾನ 16:8 ಹೇಳೋ ಪ್ರಕಾರ ನೋಡ್ರಿ ವಚನ ಹೇಳುವಂತೆ ನೀವು ಗಮನಿಸಿರ್ಬೇಕು ಯೋಹಾನ 16:8 ತಿಳಿಸ್ತದೆ ನಮಗೆ ಏನಂದ್ರೆ ಪರಿಶುದ್ಧಾತ್ಮನು ಅಥವಾ ಈ ಸಹಾಯಕನು ಬರುವಾಗ ಏನಾಗ್ತದೆ ಆತನು ಬಂದು ಪಾಪ ನೀತಿ ನ್ಯಾಯ ತೀರ್ವಿಕೆಯ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು ಅರುಹನ್ನು ಹುಟ್ಟಿಸುವನು ಸೊ ಪರಿಶುದ್ಧಾತ್ಮ ಭರಿತನಾಗುವಾಗ ನೀನು ಪಾಪದ ವಿಷಯದಲ್ಲಿ ಸೂಕ್ಷ್ಮವಾಗುತ್ತೆ ನಿನ್ನ ಸ್ವಂತ ಜೀವಿತದಲ್ಲಿ ಪಾಪದ ವಿಷಯದಲ್ಲಿ ನೀನು ಸೂಕ್ಷ್ಮವಾಗುತ್ತೆ ಒಂದು ಸಾರಿ ನೀನು ಅಭಿಷೇಕ ಹೊಂದಿದ ಮೇಲೆ ದೇವರ ಚಿತ್ತವನ್ನು ಉಲ್ಲಂಘಿಸುವಂತ ಕಾರ್ಯ ಮಾಡುವಾಗ ನಿನ್ನೊಳಗೆ ಸೂಕ್ಷ್ಮವಾಗಿ ಅದು ಅರಿವಿಗೆ ಬರ್ತದೆ ಮೊದಲು ಅರಿವಿಗೆ ಬರ್ತಿರ್ಲಿಲ್ಲ ಏನ್ ಬೇಕಾದ್ ಮಾಡಿದ್ರು ಬೆಡ್ ಬಿದ್ದವರ ಹಾಗೆ ಏನಾದ್ರೂ ನಡೀತಿತ್ತು ಆದ್ರೆ ಈಗ ಅಭಿಷೇಕವಾಗುವಾಗ ಆಗೋದಿಲ್ಲ ಪರಿಶುದ್ಧಾತ್ಮನು ನಿನಗೆ ಆ ಸೂಕ್ಷ್ಮ ಅರಿವು ಕೊಡ್ತಾನೆ ಎರಡನೇದು ದೇವರ ಸಾನ್ನಿಧ್ಯದ ವಿಷಯದಲ್ಲಿ ಓಕೆ ಒಂದು ಪಾಪದ ವಿಷಯದಲ್ಲಿ ಸೂಕ್ಷ್ಮತೆ ಎರಡನೇದು ದೇವರ ವಿಷಯದಲ್ಲಿ ಸೂಕ್ಷ್ಮತೆ ದೇವರ ಸಾನ್ನಿಧ್ಯದ ವಿಷಯದಲ್ಲಿ ದೇವರ ಪ್ರಸನ್ನತೆಯ ವಿಷಯದಲ್ಲಿ ಸೂಕ್ಷ್ಮತೆ ಪ್ರಿಯವೇ ನಾವು ಪಾಪದ ಒಂದು ವಿಷಯದಲ್ಲಿ ಸೂಕ್ಷ್ಮತೆ ಅಷ್ಟೇ ಅಲ್ಲ ದೇವರ ಕೆಲಸ ಏನಾಗ್ತಾ ಇದೆ ದೇವರು ಮಾಡುತ್ತಿರುವ ಕೆಲಸಗಳ ಕುರಿತು ಮಾಡುತ್ತಿರುವ ಕ್ರಿಯೆಗಳ ಕುರಿತು ಸೂಕ್ಷ್ಮವಾಗ್ತೇವೆ ಪೌಲನ ನೋಡ್ರಿ ಮೊದಲೇ ಕುರಿತ 2:12 ಆ ವಚನ ನಾವು ಓದುವಾಗ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳ್ಕೊಳ್ಳುವುದಕ್ಕಾಗಿಯೇ ದೇವರಿಂದ ಬಂದ ಆತ್ಮವನ್ನು ಹೊಂದಿದ್ದೇವೆ ಗಮನಿಸ್ತಾ ಇದ್ದೀರಾ ನಮಗೆ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ವೆರಿ ಇಂಪಾರ್ಟೆಂಟ್ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನ ತಿಳ್ಕೊಳ್ಳುವುದಕ್ಕಾಗಿ ಅಂದ್ರೆ ದೇವರ ಕಾರ್ಯ ಏನಾಗ್ತಾ ಇದೆ ಅದರ ಅರಿವು ಹೊಂದುವುದಕ್ಕಾಗಿಯೇ ಆ ಆತ್ಮವನ್ನು ಹೊಂದಿದ್ದೇವೆ ಪೌಲನ ಹೇಳ್ತಾ ಇದ್ದಾರೆ ವಚನದಲ್ಲಿ ಓಕೆ ಸೊ ದೇವರ ಕಾರ್ಯಗಳ ಕುರಿತು ಅರಿವು ಬರುತ್ತದೆ ರೋಮ 8:16 ನೋಡ್ರಿ ಓಕೆ ಪರಿಶುದ್ಧಾತ್ಮ ಭರಿತನಾದಂತ ವ್ಯಕ್ತಿ ಏನಾಗ್ತದೆ ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷ್ಯ ಒಳಗೆ ಹೇಳ್ತಾನೆ ನೀನು ದೇವರ ಮಗ ನೀನು ದೇವರ ಮಗಳು ನೀನು ದೇವರ ಮಗ ನೀ ದೇವರ ಮಗಳು ಸೊ ದೇವರ ವಿಷಯದಲ್ಲಿ ನೀನು ಸೂಕ್ಷ್ಮವಾಗುತ್ತೆ ಪಾಪದ ವಿಷಯದಲ್ಲಿ ನೀನು ಸೂಕ್ಷ್ಮವಾಗುತ್ತೆ ಅಷ್ಟು ಅದರ ಜೊತೆಗೆ ನೀನು ಇನ್ನೊಂದು ಸಹ ಸಾಧ್ಯ ನೀನು ಇತರರ ಬಗ್ಗೆಯೂ ಕೂಡ ಓಕೆ ಸೂಕ್ಷ್ಮವಾಗುತ್ತೆ ವಿಶೇಷವಾಗಿ ಯೇಸು ಸ್ವಾಮಿ ಆ ಜನಸಮೂಹವನ್ನು ನೋಡಿದಾಗ ಕುರುಬನಿಲ್ಲದ ಕುರಿಗಳು ದಾದಿ ದಾರಿ ತಪ್ಪಿರುವಂತಹ ಜನರನ್ನು ಆತನ ನೋಡಿದಾಗ ಆತನ ಮನ ಮರುಗಿ ಕನಿಕರಿಸಿದನು ಕನಿಕರ ಪಟ್ಟಣ ಎಂಬುದಾಗಿ ವಾಕ್ಯ ನೋಡ್ತೇವೆ ಅದು ಆತ್ಮ ಭರಿತ ಜೀವಿತದ ಸಂಕೇತ ಮತ್ತೊಬ್ಬರ ಕಷ್ಟವನ್ನು ನೋಡುವಾಗ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗುವುದಿಲ್ಲ ಇದು ಪರಿಶುದ್ಧಾತ್ಮ ಭರಿತ ಜೀವಿತದ ಒಂದು ಮಹತ್ವದ ಪ್ರಭಾವ ಓಕೆ ಸೊ ಸೂಕ್ಷ್ಮತೆ ಅಷ್ಟೇ ಅಲ್ಲ ಮೂರನೆಯದು ಇಲ್ಲಿ ನಾವು ಗಮನಿಸಬೇಕಾದದ್ದು ನಮ್ಮ ಜೀವಿತದಲ್ಲಿ ಅತಿ ವಿಶೇಷವಾದಂಥದ್ದು ಇನ್ನೊಂದು ಆಗುವಂಥದ್ದು ಆತ್ಮಿಕ ತಿಳುವಳಿಕೆ ಹೆಚ್ಚಾಗ್ತದೆ ಓಕೆ ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮ ಭರಿತರು ನಾವು ಆಗುವಾಗ ಆತ್ಮಿಕ ತಿಳುವಳಿಕೆ ನಮಗೆ ಹೆಚ್ಚಾಗ್ತದೆ ವಿಶೇಷವಾಗಿ ಕ್ರಿಸ್ತೀಯ ಜೀವಿತದಲ್ಲಿ ಇದು ಬಹಳ ಬಹಳ ಅದ್ಭುತವಾದ ಅನುಭವ ಈ ಮಾತು ಹೇಳ್ತಿರುವಾಗ ಗಮನಿಸೋಣ ವಿಶೇಷವಾಗಿ ದೇವರ ವಾಕ್ಯ ತಿಳ್ಕೊಳ್ಳುವಂಥದ್ರಲ್ಲಿ ತಿಳುವಳಿಕೆ ಹೆಚ್ಚಾಗ್ತದೆ ಮೊದಲನೇ ಕುರಿಂತ 2:14 ನೋಡೋಣ ನಾ ಆತ್ಮಿಕ ತಿಳುವಳಿಕೆ ಎಂಬುದಾಗಿ ಹೇಳುವಾಗ ವಾಕ್ಯಕ್ಕೆ
ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಕೊರಿಂಥ ಅದರ ಎರಡನೇ ಹದಿನಾಲ್ಕನೇ ವಚನ ಹೇಳ್ತದೆ, ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನ ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತದೆ, ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವುಗಳನ್ನು ಗ್ರಹಿಸಲಾರನು. ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ, ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ, ಓಕೆ, ಆತ್ಮ ವಿಚಾರ ಪರಿಶುದ್ಧಾತ್ಮನ ವಿಷಯ ಒಂದು ಪರಿಶುದ್ಧಾತ್ಮನ ಕಾರ್ಯದಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಪರಿಶುದ್ಧಾತ್ಮನ ಪ್ರಭಾವವಿಲ್ಲದೆ ನಾವು ಅವುಗಳನ್ನು ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ. ಯಾಕಂದ್ರೆ ಯಾಕೆ ವಾಕ್ಯ ತಿಳ್ಕೊಳ್ಳೋದಕ್ಕೆ ಕಠಿಣವಾಗ್ತದೆ? ಯಾಕೆ ಎರಡು ಪೈತ್ರ ಮೊದಲನೇ ಅಧ್ಯಾಯ 21ನೇ ವಚನ ಏನು ವಾಕ್ಯನೇ ಹೇಳ್ತದೆ, ಯಾಕೆಂದ್ರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಹೇಗೆ ಉಂಟಾಯಿತು? ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಪವಿತ್ರಾತ್ಮ ಪ್ರೇರಿತರಾಗಿ ವಾಕ್ಯ ರಚಿಸಲ್ಪಟ್ಟಾಗ ಪವಿತ್ರಾತ್ಮ ಪ್ರೇರಿತರಾಗಿ ರಚಿಸಲ್ಪಟ್ಟಿದ್ರೆ, ಪವಿತ್ರಾತ್ಮ ನಮ್ಮೊಳಗೆ ಬಂದು ತುಂಬುವಾಗ ವಾಕ್ಯ ಅರ್ಥವಾಗುವುದಕ್ಕೆ ಸಹಾಯವಾಗ್ತದೆ. ಓಕೆ, ವಾಕ್ಯ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಆ ಆತ್ಮನು ಬೇಕು. ಯೋಹಾನ 16:13 ಈ ವಿಷಯ ಪರಿಶುದ್ಧಾತ್ಮನ ಕಾರ್ಯ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನ ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಸತ್ಯಕ್ಕೆ ಸೇರಿಸುವನು, ಸೊ ಸತ್ಯಕ್ಕೆ ಸೇರಿಸುವನು ಎಂಬುದಾಗಿ ಹೇಳುವಾಗ ಆತನು ಸತ್ಯದ ವಿಷಯದಲ್ಲಿ ಸತ್ಯವೇದ ಸತ್ಯಕ್ಕೆ ಸೇರಿಸುವನು. ಸತ್ಯ ಅದರಲ್ಲಿ ಅಡಗಿರುವ ಸತ್ಯವನ್ನ ನಾವು ತಿಳ್ಕೊಳ್ಳುವುದಕ್ಕಾಗುವಂತೆ ಸಹಾಯ ಮಾಡುವನು. ಸೊ ವಾಕ್ಯದ ವಿಷಯದಲ್ಲಿ ನಮಗೆ ತಿಳುವಳಿಕೆ ಹೆಚ್ಚಾಗ್ತದೆ. ಎರಡನೆಯದು, ನಾವು ಪರಿಶುದ್ಧಾತ್ಮನ ಕಾರ್ಯಗಳ ವಿಷಯದಲ್ಲಿ ತಿಳುವಳಿಕೆ ಹೆಚ್ಚಾಗ್ತದೆ. ಓಕೆ, ಆತ್ಮನ ಕಾರ್ಯ ಆತ್ಮನ ಕಾರ್ಯದ ವಿಷಯದಲ್ಲಿ ತಿಳುವಳಿಕೆ ಹೆಚ್ಚಾಗ್ತದೆ. ಆತ್ಮನ ಕಾರ್ಯ ಈ ಮಾತು ಹೇಳ್ತಿರುವಾಗ ಪ್ರಿಯರೇ, ಜಾಗತಿಕವಾಗಿ ಪರಿಶುದ್ಧಾತ್ಮನು ತನ್ನ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಓಕೆ, ಈ ಮಾತು ನಾವು ಗಮನಿಸಬೇಕು. ಜೀವನ ಆಗ್ತಾ ಇದೆ, ಅನೇಕ ಜನರು ಕರ್ತನ ಕಡೆ ನಂಬಿಕೆಯಿಂದ ಬರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಆತನು ಅನೇಕ ಸ್ಥಳಗಳಲ್ಲಿ ಒಂದು ಹೃದಯಗಳನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಓಕೆ, ಮತ್ತು ಪರಿಶುದ್ಧಾತ್ಮನ ವಿಷಯವಾಗಿ ನಾವು ನೋಡುವಾಗ ಯೋಹಾನನ ಸುವಾರ್ತೆ 3:8 ವಚನದಲ್ಲಿ ಯೇಸು ಸ್ವಾಮಿ ಹೇಳಿದ ಮಾತಿದು. ಓಕೆ, ಹೇಳಿದ ಮಾತಿದು ಏನಂತ ಯೋಹಾನ 3:8 ವಚನ ನೋಡೋಣ. ಅದನ್ನ ವಚನ ಬಹಳ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳಿದಂತ ಮಾತು ಗಮನಿಸ್ರಿ. ನಿಮ್ ಬೈಬಲ್ನಲ್ಲಿ ಅದನ್ನು ತೆಗೆದು ನೋಡ್ರಿ. ಗಾಳಿಯು ಮನಸ್ಸು ಬಂದ ಕಡೆಗೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದ್ರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ. ಈ ಗಾಳಿಯ ಚಲನದಂತೆ ಪರಿಶುದ್ಧಾತ್ಮನ ಕಾರ್ಯವಾಗುವಾಗ ಆತ್ಮನಿಂದ ಹುಟ್ಟಿರುವ ನೀನು ಆ ಗಾಳಿ ಎತ್ತ ಬೀಸುತ್ತಾ ಇದೆ ಎಂಬುದನ್ನು ಗುರುತಿಸ್ಲಿಕ್ಕೆ ಸಾಧ್ಯ. ವಿಶೇಷವಾದ ಅನುಭವ ಅದನ್ನ. ಇನ್ಫ್ಯಾಕ್ಟ್ ನಾವು ಈ ಅಧ್ಯಯನ ಯಾಕೆ ಆನ್ಲೈನ್ ಸ್ಟಾರ್ಟ್ ಮಾಡಿದ್ವಿ ಗೊತ್ತಾ? ನಮಗೆ ಸ್ಪಷ್ಟವಾಗಿ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಗಾಳಿ ಈ ತರ ಬೀಸುತ್ತದೆ, ಅದಕ್ಕಾಗಿ ಇದನ್ನು ಮಾಡಬೇಕೆಂಬುವಂತ ಆ ಪ್ರೇರಣೆ ಮಾರ್ಗದರ್ಶನದ ನಿಮಿತ್ತ ನಾವು ಮಾಡ್ತಾ ಇರುವಂಥದ್ದು. ನಾವು ಆತ್ಮನ ಕಾರ್ಯದ ವಿಷಯದಲ್ಲಿ ಅಷ್ಟೇ ಅಲ್ಲ, ತಿಳುವಳಿಕೆ ನಮಗೆ ಹೆಚ್ಚಾಗುವಂಥದ್ದು. ನಮಗೆ ಸಭೆಯ ಒಂದು ವೇಳೆ ಕೊರತೆಗಳ ವಿಷಯದಲ್ಲಿಯೂ ಸಭೆಯ ಅವಶ್ಯಕತೆ ಏನು? ಓಕೆ, ಸಭೆಯ ಅವಶ್ಯಕತೆ. ಓಕೆ, ಸಭೆಯ ಅವಶ್ಯಕತೆಗಳ ಕುರಿತು ತಿಳುವಳಿಕೆ ಹೆಚ್ಚಾಗ್ತದೆ. ಓಕೆ, ಈ ಮಾತು ಹೇಗೆ? ಮೊದಲೇ ಕುರಿತ ಮೊದಲೇ ಪೂರ್ವಕಾಲ ವೃತ್ತಾಂತದಲ್ಲಿ 12:32 ವಚನದಲ್ಲಿ ನಾವು ನೋಡ್ತೇವೆ, ಇಸಕಾರ್ ದಿಂದ ಬಂದಂತ ಒಂದು ಮಂದಿ ಅವರ ಕುರಿತು ಅವರು ಸಮಯೋಚಿತ ಜ್ಞಾನವುಳ್ಳವರಾಗಿ ಇಸ್ರೇಲಿಯರು ಮಾಡತಕ್ಕದ್ದನ್ನು ಅರಿತವರು. ಓಕೆ, ಸೊ ಅವರು ವಾಟ್ ನೀಡ್ಸ್ ಟು ಬಿ ಡನ್ ದೇ ಅಂಡರ್ಸ್ಟುಡ್ ದೇರ್ ಟೈಮ್ಸ್. ಓಕೆ, ಅವರಿಗೆ ಸಮಯ ಏನು ಎಂಬಂಥದ್ದು ಸ್ಪಷ್ಟವಾಗಿ ಗೊತ್ತಿತ್ತು. ಇದು ಆತ್ಮೀಕ ಅರಿವು ಅವರಲ್ಲಿ.
ಓಕೆ ಪ್ರವಾದನಾತ್ಮಕವಾಗಿ ಅವರು ತಿಳಿದಿದ್ದರು ಸಭೆಯ ಅವಶ್ಯಕತೆ ಏನು ಸಭೆಯ ಅವಶ್ಯಕತೆ ಏನು ಪ್ರಿಯರೇ ಪ್ರಕಟಣೆಯ ಪುಸ್ತಕದಲ್ಲಿ ಅಧ್ಯಾಯ 2 ಮತ್ತು ಅಧ್ಯಾಯ 3 ರಲ್ಲಿ ವಾಕ್ಯ ತಿರುಗಿ ತಿರುಗಿ ಹೇಳುವ ಒಂದು ಮಾತಿದೆ ಏನು ಗೊತ್ತಾ ನೋಡ್ರಿ ಅದನ್ನು ವಚನ ನೋಡ್ರಿ ಬಹಳ ಸ್ಪಷ್ಟವಾಗಿ ಅಧ್ಯಾಯ 2 ರಲ್ಲಿಯೂ ಅಧ್ಯಾಯ 3 ರಲ್ಲಿಯೂ ನಾವು ನೋಡುವಾಗ ಈ ಅಂಶ ಬಹಳ ಸ್ಪಷ್ಟವಾಗಿ ನಾವು ಗುರುತಿಸುವಂಥದ್ದು ಸಭೆಗೆ ಕರ್ತನಾತ್ಮನು ಹೇಳುವಂಥದ್ದನ್ನು ಕೇಳ್ರಿ ವಾಟ್ ಈಸ್ ದ ಏನಂತಾರೆ ಹಿಯರ್ ವಾಟ್ ದ ಸ್ಪಿರಿಟ್ ಸೇಸ್ ಟು ದ ಚರ್ಚ್ ಓಕೆ ಸಭೆಗೆ ಆ ಆತ್ಮನು ಹೇಳುವಂಥದ್ದನ್ನು ಕೇಳು ಎಂಬುದಾಗಿ ಪ್ರಶ್ನೆ ಇದು ನಾವು ಉತ್ತರಿಸಬೇಕು ಅದು ಸಭೆಗೆ ಕರ್ತನಿಗೆ ಏನು ಹೇಳ್ತಾ ಇದ್ದಾನೆ ನಾವು ಕೇಳಿಸ್ಕೊಳ್ತಾ ಇದ್ದೇವೋ ಸಭೆಗೆ ಪರಿಶುದ್ಧಾತ್ಮನ ಮಾತು ಏನು ಈಗ ನಾವು ಕಿವಿ ಕೊಡ್ತಾ ಇದ್ದೇವೋ ಸಭೆ ಆ ಪರಿಶುದ್ಧಾತ್ಮನು ಸಮಾಜದಲ್ಲಿ ಈಗ ಹೇಗೆ ಕಾರ್ಯ ಮಾಡ್ತಾ ಇದ್ದಾನೆ ನಮ್ಗೆ ಗೊತ್ತಾ ಪರಿಶುದ್ಧಾತ್ಮ ಭರಿತರಾಗುವಾಗ ಆತ್ಮಿಕ ತಿಳುವಳಿಕೆ ಉಂಟಾಗ್ತದೆ ನಾವು ಅದಕ್ಕೆ ಸೂಕ್ತವಾಗಿ ನಾವು ಪ್ರತಿಕ್ರಿಯಿಸುತ್ತೇವೆ ಓಕೆ ಬಹಳ ವಿಶೇಷವಾದ ಅನುಭವ ಕೊನೆಯದಾಗಿ ನಾವು ನಾಲ್ಕನೆಯದಾಗಿ ಇಲ್ಲಿ ಗಮನಿಸಬೇಕಾದಂಥದ್ದು ಪ್ರೀತಿ ಪರಿಶುದ್ಧಾತ್ಮ ಭರಿತರಾಗುವಾಗ ಅಭಿಷೇಕ ಹೊಂದುವಾಗ ಅಭಿಷೇಕದ ಮಹತ್ವವೇನೆಂದರೆ ನಮ್ಮ ಜೀವಿತದಲ್ಲಿ ಪ್ರೀತಿ ಓಕೆ ಬಹಳ ವಿಶೇಷ ಅನುಭವ ಇದು ರೋಮಾ 5:5 ನೋಡ್ರಿ ಆಳವಾದ ಪ್ರೀತಿ ಮತ್ತು ಒಂದು ಸಮರ್ಪಿತ ಪ್ರತಿಷ್ಠಿತ ಕಾನ್ಸಿಕ್ರೇಟೆಡ್ ಲೈಫ್ ನಮಗೆ ಬರುವಂಥದ್ದು ಪರಿಶುದ್ಧಾತ್ಮನ ಅಭಿಷೇಕ ಹೊಂದುವಾಗ ಓಕೆ ರೋಮಾ 5:5 ಹೇಳುತ್ತದೆ ಈ ನಿರೀಕ್ಷೆಯು ನಮ್ಮ ಆಶಯನ ಭಂಗಪಡಿಸುವುದಿಲ್ಲ ನಮಗೆ ಕೊಟ್ಟಿರುವ ಪವಿತ್ರಾತ್ಮನೇ ಪವಿತ್ರಾತ್ಮನ ಮೂಲಕವಾಗಿ ಏನಾಗಿದೆ ಪವಿತ್ರಾತ್ಮನ ಮೂಲಕವಾಗಿ ಈ ವಚನೆ ಹೇಳ್ತಾ ಇದೆ ಏನಂದ್ರೆ ದೇವರ ಪ್ರೀತಿರಸ ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ ಹೇಗೆ ಪವಿತ್ರಾತ್ಮನ ಮೂಲಕ ಪವಿತ್ರಾತ್ಮನ ಮೂಲಕ ಪವಿತ್ರಾತ್ಮ ಅಭಿಷೇಕದ ಮೂಲಕ ನಮ್ಮೊಳಗೆ ದೇವರ ಪ್ರೀತಿ ರಸ ಅದು ಆಳವಾಗಿ ಆಳವಾಗಿ ಸುರಿಸಲ್ಪಡುತ್ತದೆ ಸೊ ಒಂದು ಸಮರ್ಪಿತ ಜೀವಿತಕ್ಕೆ ಈ ಆತ್ಮಭರಿತ ಜೀವಿತ ನಡೆಸ್ತದೆ ಪ್ರೀತಿ ದೇವರನ್ನ ಪ್ರೀತಿಸುವಂತ ಜೀವಿತಕ್ಕೆ ಈ ಕಾರ್ಯ ನಡೆಸ್ತದೆ ಸೊ ಅದರಿಂದ ನಾವೇನ್ ಮಾಡ್ತೇವೆ ಪ್ರಿಯರೇ ಸೇವೆಯಲ್ಲಿ ಪ್ರತಿಷ್ಠೆ ಬರ್ತದೆ ಓಕೆ ಪ್ರೀತಿ ಎಂಬುದಾಗಿ ಹೇಳುವಾಗ ನಾವು ವಿಷಯ ನೋಡುವಾಗ ಒಂದು ಸೇವೆಯ ವಿಷಯದಲ್ಲಿ ಪ್ರತಿಷ್ಠೆ ಇರ್ತದೆ ಓಕೆ ಚಂಚಲ ಮನಸ್ಸಲ್ಲ ಸೇವೆಯ ವಿಷಯದಲ್ಲಿ ಒಂದು ಪ್ರತಿಷ್ಠೆ ಇರ್ತದೆ ಓಕೆ ಅಥವಾ ಸಮರ್ಪಣೆ ಇರ್ತದೆ ಸಮರ್ಪಣೆ ಇರ್ತದೆ ಸಮರ್ಪಣೆಯಿಂದ ಸೇವೆ ಮಾಡ್ತೇವೆ ಅದು ಆತ್ಮಭರಿತ ಜೀವಿತದ ಒಂದು ಆಶೀರ್ವಾದ ಅದು ಓಕೆ ಸಮರ್ಪಣೆ ಇರುವಂಥ ಒಂದು ಸೇವೆ ಆಗ್ತದೆ ಓಕೆ ಯಾಕೆ ಕ್ರಿಸ್ತನ ನಾವು ಪ್ರೀತಿಸ್ತಾ ಇರೋದ್ರಿಂದ ಯೋಹಾನ ಸುವಾರ್ತೆ 15:26 ವಚನ ನೋಡ್ರಿ ಸಹಾಯಕನು ಬಂದಾಗ ಏನಾಗ್ತದೆ ತಂದೆ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ಯಾರ ಕುರಿತು ಸಾಕ್ಷಿ ಹೇಳ್ತಾನೆ ನನ್ನ ಕುರಿತು ಅಂತ ಯೇಸು ಸ್ವಾಮಿ ಹೇಳ್ತಾರೆ ನನ್ನ ಕುರಿತು ಪರಿಶುದ್ಧಾತ್ಮನು ಮಾತನಾಡುವಾಗ ಪರಿಶುದ್ಧಾತ್ಮನು ಕಾರ್ಯ ಮಾಡುವಾಗ ಯೇಸು ಸ್ವಾಮಿಯ ಕುರಿತು ಮಾತನಾಡ್ತಾನೆ ಯೇಸು ಸ್ವಾಮಿಯ ವಿಷಯವಾಗಿ ಮಾತನಾಡ್ತಾನೆ ಸೊ ಆ ಯೇಸು ಸ್ವಾಮಿಯ ವಿಷಯದಲ್ಲಿ ಆತನ ಮೇಲೆ ನನ್ನ ಪ್ರೀತಿ ಹೆಚ್ಚಾಗ್ತಾ ಹೋಗ್ತದೆ ಯೇಸು ಸ್ವಾಮಿಯ ವಿಷಯದಲ್ಲಿ ನಾವು ಬೆಳೆಯುತ್ತಾ ಸಾಗುವಂತೆ ಆತನ ಮೇಲೆ ಪ್ರೀತಿ ಹೆಚ್ಚಾಗ್ತದೆ ಮತ್ತು ಯೋಹಾನ 16:14 ನಾವು ನೋಡುವಂತೆ ಏನ್ ಮಾಡ್ತಾನೆ ಆತನು ನನ್ನೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ಯಾರ ಮಹಿಮೆ ಪಡಿಸ್ತಾನೆ ನನ್ನನ್ನೇ ಮಹಿಮೆ ಪಡಿಸ್ತಾನೆ ಸೊ ನೀನು ಆತ್ಮಭರಿತ ವ್ಯಕ್ತಿ ಆಗಿರುವಾಗ ನೀನು ಹೆಸರುವಾಸಿ ಆಗುವುದಕ್ಕೆ ತಲೆ ಕೆಡಿಸ್ಕೊಳ್ಳುವುದಿಲ್ಲ ನೀನು ಏನಂತಾರೆ ಸ್ಥಾನ ಮಾನ ಇವುಗಳ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಳುವುದಿಲ್ಲ ನೀನು ಆತ್ಮಭರಿತ ವ್ಯಕ್ತಿ ಆಗಿರುವಾಗ ಅದೆಲ್ಲ ಇರ್ರೆಲೆವೆಂಟ್ ನಿನಗೆ ನಿನಗೆ ಒಂದು ಗೊತ್ತು ಏನು ಗೊತ್ತಾ ಆತ್ಮಭರಿತ ವ್ಯಕ್ತಿ ಆಗಿರುವಾಗ ಒಂದು ಆಸೆ ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸ್ಬೇಕು ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸ್ಬೇಕು ಸೊ ಇದು ಆತ್ಮಭರಿತ ಜೀವಿತದ
ವಿಶೇಷವಾದ ಆಶೀರ್ವಾದ. ಸೊ ಪ್ರಿಯರೇ, ಯೇಸು ಸ್ವಾಮಿಯನ್ನು ಆಳವಾಗಿ ನೀವು ತಿಳಿಯುತ್ತಾ ಹೋಗುವಂತೆ ಆತನನ್ನು ಹೆಚ್ಚಾಗಿ ಪ್ರೀತಿಸುವುದಕ್ಕೆ ಸಾಧ್ಯವಾಗ್ತದೆ, ಹೆಚ್ಚಾಗಿ ಸೇವೆ ಸಲ್ಲಿಸುವುದಕ್ಕೆ ಸಾಧ್ಯವಾಗ್ತದೆ, ವಿಧೇಯತೆಯು ಕೂಡ ಸಾಧ್ಯವಾಗ್ತದೆ. ಯಾಕಂದ್ರೆ ಪ್ರೀತಿಯ ವಿಶೇಷ ಸ್ವಭಾವ ಯೇಸು ಸ್ವಾಮಿ ಹೇಳಿದ್ದು, ನೀವು ನನ್ನನ್ನು ಪ್ರೀತಿಸುವುದಾದ್ರೆ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವರಿ. ಸೊ ಪ್ರೀತಿ ಹೆಚ್ಚಾದಂತೆ ಪ್ರತಿಷ್ಠೆ, ಸಮರ್ಪಣೆ, ವಿಧೇಯತೆಯು ಕೂಡ ಜೀವಿತದಲ್ಲಿ ಹೆಚ್ಚಾಗುತ್ತದೆ. ಆತ್ಮಭರಿತ ಜೀವಿತದ ಲಕ್ಷಣ ಇದು. ನಾವು ಈ ಒಂದು ಪ್ರೀತಿಯ ನಿಮಿತ್ತ ಇನ್ನೊಂದು ವಿಷಯ ಮಾಡ್ತೇವೆ, ಸುವಾರ್ತೆ ಸಾರುವ ವಿಷಯದಲ್ಲಿ, ನಾಶವಾಗಿ ಹೋಗುತ್ತಿರುವ ಜಗತ್ತಿನ ವಿಷಯದಲ್ಲಿ ನಾವು ಆಳವಾದ ಒಂದು ಭಾರದಿಂದ ನಾವು ಸೇವೆ ವಿಷಯದಲ್ಲಿ ಭಾರ ಹೊರುತ್ತೇವೆ. ಸೇವೆ ವಿಷಯದಲ್ಲಿ ಓಕೆ, ಯಾಕೆ ದೇವರ ಪ್ರೀತಿ ರಸ ನನ್ನಲ್ಲಿ ತುಂಬಿಕೊಳ್ಳುವಾಗ ಜನರು ನಾಶವಾಗುವುದನ್ನು ನೋಡುವುದಕ್ಕೆ ನನಗೆ ಆಗುವುದಿಲ್ಲ. ಏನೋ ಮಾಡಬೇಕಪ್ಪ, ಏನೋ ಮಾಡಬೇಕಪ್ಪ ಅನ್ನುವಂಥ ಒಂದು ಬಯಕೆ ನನ್ನಲ್ಲಿ ಹುಟ್ಟುತ್ತದೆ. ಅದಕ್ಕೆ ಯೋಹಾನ 4:35 ಯೇಸು ಸ್ವಾಮಿ ಹೇಳಿದ್ದು, ಓ ಇನ್ನೂ 4 ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ, ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡ್ರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದಿವೆ ಎಂದು ನಿಮಗೆ ಹೇಳುತ್ತೇನೆ. ಕೊಯ್ಲಿಗೆ ಬಂದಿರುವಂಥ ಫಸಲು ಅನೇಕರಿಗೆ ಕಾಣ್ತಾ ಇಲ್ಲ, ಆತ್ಮೀಕವಾಗಿ ಕುರುಡರಾಗಿದ್ದಾರೆ. ಆತ್ಮಭರಿತರಾಗುವಾಗ, ಪ್ರೀತಿ ನಮ್ಮಲ್ಲಿ ತುಂಬುವಾಗ, ಕರುಣೆ ನಮ್ಮ ಜೀವಿತದಲ್ಲಿ ತುಂಬುವಾಗ, ನಾಶವಾಗುತ್ತಿರುವ ಕೊಯ್ಲನ್ನು ನೋಡಿ ಅರೇ ಸಿದ್ಧವಾಗಿದೆ, ನಾನು ಕೊಯ್ಯಬೇಕು ಅನ್ನುವಂಥ ಈ ಪ್ರೇರಣೆ ನಮ್ಮಲ್ಲಿ ಉಂಟಾಗುತ್ತದೆ. ಸೊ ಅದಕ್ಕಾಗಿ ನಾವು ಪ್ರತಿ ದಿನ ಈ ವಿಷಯ ಮಾಡಬೇಕು. ಪ್ರಿಯರೇ, ನನ್ನನ್ನು ಪರಿಶುದ್ಧಾತ್ಮನಿಂದ ಅಭಿಷೇಕಿಸಪ್ಪ, ನನ್ನನ್ನು ಪರಿಶುದ್ಧಾತ್ಮನಿಂದ ತುಂಬಿಸು ದೇವರೇ, ತುಂಬಿಸು, ನನ್ನ ಕಣ್ಣುಗಳನ್ನು ತೆರೇ, ನಾನು ನಿನಗಾಗಿ ಪ್ರೀತಿಯ ಜೀವಿತ, ಪ್ರತಿಷ್ಠೆಯ ಜೀವಿತ, ಸಮರ್ಪಿತ ಜೀವಿತ, ವಿಧೇಯತೆಯ ಜೀವಿತ ಜೀವಿಸುವುದಕ್ಕಾಗುವಂತೆ ಸಹಾಯ ಮಾಡು. ಪ್ರಿಯರೇ, ಈ ದಿವಸ ನಾವು ಈ ಮಹತ್ವದ ವಿಷಯಗಳನ್ನು ನೋಡಿದೆವು, ಅಭಿಷೇಕ ಮತ್ತು ಅಭಿಷೇಕದ ಮಹತ್ವ. ಇದೇ ಆತ್ಮಭರಿತ ಜೀವಿತದ ಪ್ರವೇಶ ದ್ವಾರ, ಪರಿಶುದ್ಧಾತ್ಮನ ಅಭಿಷೇಕ ಅದು ಪ್ರವೇಶ ದ್ವಾರ. ಸೊ ಇಲ್ಲಿ ನಾವು ವಿಶೇಷವಾಗಿ ಗಮನಿಸಿದ್ದು ಈ ಪ್ರವೇಶ ದ್ವಾರ ಎಂಬುದಾಗಿ ಹೇಳಿದಾಗ, ಇದು ವಾಕ್ಯ ಆಧಾರಿತವಾದ ಅನುಭವ ಎಂಬುವಂಥದ್ದನ್ನು ನಾವು ಗುರುತಿಸಿದ್ದು. ಫಸ್ಟ್ ಆಗಿ ನಾವು ಗುರುತಿಸಿದ್ದು ಇದು ಆತ್ಮ ಆಧಾರಿತವಾದ ಅನುಭವ. ಇದು ಯಾವುದೇ ಒಂದು ಡಿನಾಮಿನೇಷನ್ನಲ್ಲಿ ಬಂದಂಥದ್ದಲ್ಲ, ಇದು ಬೈಬಲಿನ ಅನುಭವ, ಇದು ರಕ್ಷಣೆ ಹೊಂದಿದ ನಂತರ ಆಗುವ ಅನುಭವ, ಇದು ವಿಶೇಷವಾಗಿ ಸಾಮಾನ್ಯ ಅನುಭವ, ಇದು ಬಲದ ಅನುಭವ, ಇದು ಅವಶ್ಯಕ ಅನುಭವ. ಪರಿಶುದ್ಧಾತ್ಮನ ಅಭಿಷೇಕ, ಪರಿಶುದ್ಧಾತ್ಮನ ಅಭಿಷೇಕದ ಮಹತ್ವವೇನು? ಮೊದಲನೆಯದಾಗಿ ನಾನು ಹೆಚ್ಚು ಫಲಕಾರಿಯಾಗುವುದಕ್ಕೆ ಸಹಾಯ ಮಾಡ್ತದೆ. ನಾನು ಸೂಕ್ಷ್ಮತೆ, ವಿಶೇಷವಾಗಿ ಪಾಪದ ವಿಷಯದಲ್ಲಿ, ದೇವರ ವಿಷಯದಲ್ಲಿ, ಇತರ ವಿಷಯದಲ್ಲಿ ಸೂಕ್ಷ್ಮತೆ ಹೊಂದಲಿಕ್ಕೆ ಸಹಾಯ ಮಾಡ್ತದೆ. ಅಭಿಷೇಕ ಹೊಂದುವಾಗ ನನ್ನಲ್ಲಿ ಆತ್ಮಿಕ ತಿಳುವಳಿಕೆ ಹೆಚ್ಚಾಗ್ತದೆ. ಯಾವ ವಿಷಯದಲ್ಲಿ? ವಾಕ್ಯದ ವಿಷಯದಲ್ಲಿ, ಆತ್ಮನ ಕಾರ್ಯದ ವಿಷಯದಲ್ಲಿ, ಸಭೆಯ ಅವಶ್ಯಕತೆಯ ವಿಷಯದಲ್ಲಿ ಹೆಚ್ಚಾಗ್ತದೆ. ಅಭಿಷೇಕ ಹೊಂದುವಾಗ ನನ್ನಲ್ಲಿ ಪ್ರೀತಿ ರಸ ತುಂಬಲ್ಪಡ್ತದೆ, ಅದರಿಂದಾಗಿ ಸೇವೆ, ಪ್ರತಿಷ್ಠೆ, ಸಮರ್ಪಣೆ, ವಿಧೇಯತೆ ಹೆಚ್ಚಾಗ್ತದೆ. ಸೊ ನಾನು ಅನಿಸ್ತೇನೆ ಇದು ನಿಮಗೆ ಉಪಯುಕ್ತವಾಗಿತ್ತು ಈ ಅಧ್ಯಯನ. ನೀವು ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಶೇಷವಾಗಿ ವಿಡಿಯೋ ಶೇರ್ ಮಾಡಿರಿ, ಅದರ ಜೊತೆಗೆ ನೀವು ಮಾಡಬೇಕಾದದ್ದು ಇನ್ನೊಂದು ಮೊಣಕಾಲು ಊರಿ ಪ್ರಾರ್ಥಿಸಿ ಕೇಳ್ರಿ, ನನ್ನನ್ನು ಅಭಿಷೇಕಿಸು, ನಿನ್ನ ಬಲದಿಂದ ಇಂದು ತುಂಬಿಸು ಸ್ವಾಮಿ, ಆದಿ ಸಭೆಯನ್ನು ತುಂಬಿಸಿದಂತೆ ನನ್ನನ್ನು ಈ ಬಲದಿಂದ ತುಂಬಿಸು ಎಂದು ಪ್ರಾರ್ಥಿಸಿರಿ. ವಿಶೇಷವಾಗಿ ಸಾಯಂಕಾಲ ಮತ್ತೆ ನಾವು ಅಪೊಸ್ತಲ ಕೃತ್ಯ ಅಧ್ಯಾಯ 2 ಚರ್ಚೆ ಮುಂದುವರಿಸಲಿಕ್ಕಿದ್ದೇವೆ. 7 ಗಂಟೆಗೆ ಸರಿಯಾಗಿ ನೀವು ಬಂದು ಭಾಗವಹಿಸಬಹುದು. ತಿರುಗೊಂದು ಸಾರಿ ನೀವೆಲ್ಲ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಮೀಡಿಯಾ ಟೀಮ್ಗೆ ಮತ್ತು ಬೇರೆ ಬೇರೆ ನೀವೆಲ್ಲ ಭಾಗವಹಿಸಿರುವಂಥ ಪ್ರತಿಯೊಬ್ಬರಿಗೆ ವಂದನೆ ಸಲ್ಲಿಸಿ ಈ ಒಂದು ಅಧ್ಯಯನವನ್ನು ಪ್ರಾರ್ಥನೆ ಮುಖಾಂತರ ಮುಕ್ತಾಯಗೊಳಿಸೋಣ. ಸರ್ವಶಕ್ತನಾದ ದೇವರೇ, ನಮ್ಮೊಂದಿಗೆ ನಿನ್ನ ವಾಕ್ಯ ಆಧಾರಿತವಾಗಿ ಈ ಆತ್ಮಭರಿತ ಜೀವಿತದ ಪ್ರವೇಶ ದ್ವಾರ, ಪರಿಶುದ್ಧಾತ್ಮನ ಅಭಿಷೇಕ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದು ಒಂದು ಥಿಯರಿಯಾಗಿ ಉಳಿಬಾರದು ಸ್ವಾಮಿ, ಇದು ನಮ್ಮ ಜೀವಿತದಲ್ಲಿ ವಾಸ್ತವವಾಗಬೇಕು, ಸತ್ಯವಾಗಬೇಕು. ಯಾಕಂದ್ರೆ ಇದು ಯಾವುದೋ ಒಂದು ಚರ್ಚಿನ ಸಂಪ್ರದಾಯ ಅಲ್ಲ, ಇದು ಬೈಬಲಿನ ಸತ್ಯ.
ಇದು ಪ್ರತಿಯೊಬ್ಬ ವಿಶ್ವಾಸಿಯ ಹಕ್ಕು ಪ್ರತಿಯೊಬ್ಬ ವಿಶ್ವಾಸಿಗೆ ಮಾಡಲ್ಪಟ್ಟ ವಾಗ್ದಾನ ಇದನ್ನು ತಿಳ್ಕೊಂಡು ಅನುಭವಿಸಿ ನಿನಗಾಗಿ ಸ್ವಾಮಿ ನಮ್ಮ ಸಾಕ್ಷಿಯಲ್ಲಿ ಒಂದು ಪ್ರಭಾವ ನಮ್ಮ ಸೇವೆಯಲ್ಲಿ ಪ್ರಭಾವ ನಮ್ಮ ಸಭೆಗಳಲ್ಲಿ ಅದರ ಪ್ರಭಾವ ನಾವೆಲ್ಲ ಕಾಣಲಿಕ್ಕಾಗುವಂತೆ ಸಹಾಯ ಮಾಡು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ ಆಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಮತ್ತೆ ಸಾಯಂಕಾಲ ಭೇಟಿಯಾಗೋಣ